ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ನು ಯಾರೋ ವ್ರತ ಮಾಡು ಅಂದಿದ್ದು, ಕೊನೆ ಪಕ್ಷ ಹಾಲು ಹಣ್ಣು ಆದರೂ ತಗೋಬಹುದಲ್ವಾ? ಹೀಗೇನು ತಿಂದೇ ಇದ್ರೆ ಹೇಗೋ? ಸ್ವಲ್ಪ ಏನಾದ್ರೂ ತಿನ್ನು ದೇವಾಂಶ್. ನಿನ್ ಕಟ್ನಿಟ್ ನೋಡಿ, ದೇವರು ಯಾವಾಗ್ಲೂ ಕರ್ಗೋಗಿರ್ತಾನೆ, ನಿನ್ ಬೇಡಿಕೆ ಖಂಡಿತ ನೆರವೇರುತ್ತೆ. ಇವ್ರೇನ್ ಬೇಡ್ಕೊಂಡ್ರೋ ಆ ದೇವ್ರೇನ್ ನೆರವೇರಿಸ್ತಾನೋ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ಸರಿಯಾಗಿ ತಿನ್ನಕ್ ಬಿಡ್ತಾ ಇಲ್ಲ ಇವರು. ನನ್ ಗೊತ್ತು ಇಂದು, ದೇವ್ರು ತಪ್ಪದೆ ನನ್ನ ಕೋರಿಕೆನ ನೆರವೇರಿಸ್ತಾನೆ. ಹಾಗಂತ ದೀಕ್ಷೆನ ಮಧ್ಯದಲ್ಲೇ ಬಿಡೋಕ್ಕಾಗತ್ತಾ? ನಿಯಮಗಳಿಗೆ ಎಳ್ಳು ನೀರು ಬಿಡೋಕ್ಕಾಗತ್ತಾ? ಉಪವಾಸ ಅಂದ್ರೆ ಉಪವಾಸ ಅಷ್ಟೆ. ಇನ್ನೊಂದಿನ ಉಳಿದಿದೆ, ಮಾಡ್ಬಿಡ್ತೀನಿ ಇಂದು. ನೀನ್ ಹಾಗಂದ್ರೆ ನಾವಿನ್ನೇನ್ ಹೇಳ್ಬೇಕು? ಡಾಕ್ಟರ್ನ ಕರೆಸ್ತೀನಿ, ಆದ್ರೆ ವ್ರತ ಮುಗಿಯೋ ತನಕ ನೀನ್ ಮಾತ್ರ ಕೆಳಗಡೆ ಬರಬಾರ್ದು. ಆಗ್ಲಿ, ಬರಲ್ಲ ಬಿಡಮ್ಮ, ಇಲ್ಲಿಂದ ಎಲ್ಲೂ ಹೋಗಲ್ಲ. ಆದ್ರೆ ಡಾಕ್ಟರ್ ಯಾರು ಬೇಡ ಅಮ್ಮ, ನಾನು ಹುಷಾರಾಗೇ ಇದ್ದೀನಿ. ಹೀಗೆ ಹೇಳ್ತಾನೆ, ಮತ್ತೆಲ್ ಹೋಗ್ತಾನೋ ಎಲ್ ಬೀಳ್ತಾನೋ ಒಂದು ಗೊತ್ತಾಗಲ್ಲ. ನೋಡ್ತೀವಲ್ಲ ಮಾತಿಗೆ ಬೆಲೆ ಕೊಡ್ತೀಯೋ ಇಲ್ವಂತ. ಕೌಸಲ್ಯ, ಕೆಳಗ್ ಪೂಜೆ ಏನಾಯ್ತು ಅಂತ ನೋಡೋಣ ಬಾ. ಅವ್ರು ಹಠ ಮಾಡ್ತಿರೋದನ್ನ ನೋಡ್ತಿದ್ರೆ ಅವ್ರಿಗೇನಾಗುತ್ತೋ ಅನ್ನೋ ಭಯದಲ್ಲಿ ಮನಸ್ಸಲ್ಲಿರೋ ಮಾತನ್ನ ಹೇಳ್ಬಿಡೋಣ ಅನ್ನಿಸ್ತಿದೆ. ಆದ್ರೆ ಎಂಥ ಪರಿಸ್ಥಿತಿನಲ್ಲಾದ್ರೂ ನಾನು ಅದನ್ನ ಹೇಳೋ ಹಾಗಿಲ್ಲ. ಇಷ್ಟ ನಿಷ್ಠೆಯಿಂದ ವ್ರತ ಮಾಡ್ತಿದ್ದೀನಿ, ಅವ್ರಿಗೇನು ಆಗದೆ ಇರೋ ಹಾಗೆ ನೋಡ್ಕೋ ದೇವ್ರೆ. ಏನು ತುಂಬಾ ಭಕ್ತಿಯಿಂದ ಬೇಡ್ಕೋತಿದ್ಯಾ? ಯಾರಿಗೋಸ್ಕರ? ನಾನು ಯಾರ ಬಗ್ಗೆ ಏನ್ ಕೇಳ್ಕೊಂಡ್ರು ನಿಮ್ಗೇನಕ್ಕ, ನೀವ್ ಮಾತ್ರ ಭಾವನ್ ಬಗ್ಗೆ ಚೆನ್ನಾಗಿ ಬೇಡ್ಕೊಳ್ಳಿ. ಅವರು ಆದಷ್ಟು ಬೇಗ ಹುಷಾರಾಗಬೇಕು ಅಂತ, ನೀವು ಸಂತೋಷವಾಗಿರ್ಬೇಕು ಅಂತ. ಸರಿನಾ? ಬೇಡ್ಕೊಳ್ಳಿ. ಏಯ್ ನಿಂತ್ಕೋ, ತುಂಬಾ ಚೆನ್ನಾಗಿದೆ. ನೀನಿಷ್ಟು ಕಾಸ್ಟ್ಲಿ ಸೀರೆ ಬೇರೆ ಉಟ್ಕೋತಿಯಾ? ನೀನೇ ದುಡ್ಡು ಕೊಟ್ಟು ತಗೊಂಡ್ಯಾ, ಇಲ್ಲ ಅಥವಾ ಬೇರೆ ಯಾರಾದ್ರೂ ಗಿಫ್ಟ್ ಮಾಡಿದ್ರ? ಅದು ನನ್ನ ಸೀರೆನೆ, ಹೊಸದು. ಎಲ್ರೂ ಹೊಸ ಸೀರೆ ಉಟ್ಕೋತಿದೀವಲ್ಲ ಅಂತ ಅಕ್ಕಂಗೂ ಹೊಸ ಸೀರೆ ಕೊಟ್ಟೆ. ಈ ಸೀರೆನ್ ಮೊದ್ಲೇ ಎಲ್ಲೋ ನೋಡ್ದಂಗಿದೆಯಲ್ಲ. ಅವ್ರು ಈ ಸೀರೆ ಸೆಲೆಕ್ಟ್ ಮಾಡಿದಾಗ ಇವರಲ್ಲೇ ಇದ್ರು ಅಲ್ವಾ? ಇವ್ರಿಗೆ ಗೊತ್ತಾಗೋಯ್ತಾ? ಯಾಕೆ ಮಾತಾಡ್ತಿಲ್ಲ? ಸೀರೆನ ಎಲ್ಲಿ ತಗೊಂಡೆ ಹೇಳು. ನಾನೇ ಕೊಟ್ಟೆ ಅನ್ನಲ್ಲಕ್ಕ, ಮತ್ತೆ ಯಾಕೆ ಕೇಳ್ತಿದ್ದೀರಾ? ನೀನ್ ಇವಳಗ್ ಕೊಟ್ಟ್ಯಾ? ಎಲ್ಲ ದೇವಾಂಶ್ ನಿನ್ ಹೆಸರಲ್ಲಿ ತಗೊಂಡು ವೈದೇಹಿ ಕೊಟ್ನ. ಊರ್ಮಿಳ, ಏನ್ ಮಾತಾಡ್ತಿದ್ಯಾ? ಇರೋದನ್ನೇ ಹೇಳ್ತಾ ಇದ್ದೀನಿ ಅಜ್ಜಿ. ದೇವಾಂಶ್ ಹೆಂಡತಿಗೋಸ್ಕರ ತಗೊಂಡಿದ್ ಸೀರೆ ಈಗ ವೈದೇಹಿ ಯಾಕೆ ಉಟ್ಕೊಂಡಿದ್ದಾಳೆ?
ಅಯ್ಯೋ ಅಕ್ಕ, ಹಾಗೆಲ್ಲ ಏನಿಲ್ಲ. ಬೆಳಿಗ್ಗೆ ನಾನೇ ನಮ್ಮ ಅಕ್ಕಂಗೆ ಸೀರೆ ಕೊಟ್ಟೆ. ಆ ಕಲರು ಡಿಸೈನು ಒಂದೇ ತರ ಅನ್ಸುತ್ತೆ, ಗೊತ್ತಾಗಿಲ್ಲ ನಿಮ್ಗೆ? ಇಲ್ಲ, ಇದು ದೇವಾನ್ ಸೆಲೆಕ್ಟ್ ಮಾಡಿದ ಸೀರೆ. ಸೆಲೆಕ್ಟ್ ಮಾಡುವಾಗ ನಾನು ಅಲ್ಲೇ ಪಕ್ಕದಲ್ಲಿದ್ನಲ್ಲ, ನಂಗಷ್ಟು ನೆನ್ಪಿರಲ್ಲ ಅಂದ್ಕೊಂಡಿದ್ಯಾ? ನಾವು ಕೂಡ ಅಲ್ಲೇ ಇದ್ವಲ್ಲ, ಮತ್ ನಮ್ಗೇನು ನೆನ್ಪಿಲ್ಲ? ಇಲ್ಲ ಅತ್ತೆ. ಮಾತಾಡಬೇಡ, ಶ್ರೀಯಾ ನಾನೇ ಕೊಟ್ಟೆ ಅಂತ ಹೇಳ್ತಿದ್ದಾಳಲ್ಲ, ಇನ್ನೂ ಏನ್ ನಿನ್ಗೆ ಅನುಮಾನ? ನಿನ್ ಸಂಕಟ ಆದ್ರೂ ಏನು ಊರ್ಮಿಳ? ವ್ರತ ಇರುವಾಗ ದೇವ್ರ ಜಪ ಮಾಡೋದನ್ನ ಬಿಟ್ಟು ಏನೇನೋ ಮಾತಾಡ್ತಿದ್ಯಲ್ಲ. ಇಲ್ಲಿ ಯಾರ ದೃಷ್ಟಿ ಯಾರ ಮೇಲಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನನಗೆ ದೇವ್ರ ಕಡೆ ಗಮನ ಕೊಡಕ್ಕಾಗ್ತಿಲ್ಲ. ನಾನು ಎಷ್ಟು ಹೇಳಿದ್ರು ಇವ್ರು ಯಾರು ನಂಬೋದಿಲ್ಲ. ಈ ವ್ರತ ಮುಗಿಯೋಷ್ಟರಲ್ಲಿ ಇವ್ರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದು ಸಿಕ್ಕಾಕ್ಸ್ಬೇಕು. ಅಮ್ಮ ವೈದೇಹಿ, ಏನು ಅನ್ಕೋಬೇಡಮ್ಮ. ಊರ್ಮಿಳಾ ನಿಮ್ಮ ಅಕ್ಕನ್ಗೇನು ಅಂದ್ಲು ಅಂತ ನೀನು ಬೇಜಾರು ಮಾಡ್ಕೋಬೇಡ. ಅಯ್ಯೋ, ನಾನ್ಯಾಕೆ ಅನ್ಕೊಳ್ಳಿ ಅತ್ತೆ? ಊರ್ಮಿಳಾ ಅಕ್ಕ ನನಗೆ ಓರ್ಗಿತ್ತೆ ಮಾತ್ರ ಅಲ್ಲ, ಜೊತೆಲ್ ಹುಟ್ಟಿರೋ ದೊಡ್ಡ ಅಕ್ಕ. ಅಕ್ಕ ಹೇಳೋ ಮಾತಿಗೆ ಯಾರಾದ್ರೂ ಫೀಲ್ ಆಗ್ತಾರ? ನಾನ್ ಏನೂ ಫೀಲ್ ಆಗಿಲ್ಲ. ನೋಡಿ ಕಲ್ತ್ಕೋ, ನೀನು ಇದೀಯ, ಅಪ್ಪಿ ತಪ್ಪಿ ಯಾರಾದ್ರೂ ಅಂದ್ರೆ ಫೀಲ್ ಆಗಿ ಮುಖ ತಿರುಸ್ಕೊಂಡು ಹೋಗ್ತೀಯ. ಹೇಳಿಲ್ವಾ ಅವಳು ಬದ್ಲಾಗಲ್ಲ. ಪೂಜೆ ಶುರು ಮಾಡ್ರಮ್ಮ. ಅವ್ರು ಹೇಗಿದ್ದಾರೆ? ಮಲ್ಗಿದಾರಕ್ಕ. ಹಾಗೆ ಮಲ್ಗಿದ್ರೆ ಪರವಾಗಿಲ್ಲ, ಮತ್ತೆ ಎದ್ದು ಓಡಾಡಿದ್ರೇನೆ ಏನೋ ಪ್ರಾಬ್ಲಮ್ ಆಗುತ್ತೆ. ಹೌದಕ್ಕ, ಇದು ನನ್ ಸೀರೆನಾ? ನಾನ್ ಕೊಟ್ಟಿದ್ ಸೀರೆಯಲ್ಲಿ ಇದು ಇತ್ತ? ಅದು ಇದ್ದೇ ಇರುತ್ತೆ ಬಿಡು, ಅಷ್ಟ್ ಸೀರೆಯಲ್ಲಿ ಇದೊಂದು ಹೇಗ್ ನೆನ್ಪಿರುತ್ತೆ? ಆದ್ರೆ ಈ ಸೀರೆ ನನ್ಗೆ ತುಂಬಾ ಚೆನ್ನಾಗ್ ಕಾಣ್ತಿದೆ ಅಕ್ಕ. ಇನ್ಮೇಲೆ ನೀನು ಇಂಥ ಸೀರೆನೇ ಉಟ್ಕೋಬೇಕು, ನಮ್ಮ ನೋಡಿ ಆ ಊರ್ಮಿಳ ಉರ್ಕೋಬೇಕು. ಒಂದ್ ದೊಡ್ಡ ಗಂಡಾಂತರ ಕಳೀತು. ಊರ್ಮಿಳ ಮೇಲೆ ಯಾರಿಗೂ ಒಳ್ಳೆ ಅಭಿಪ್ರಾಯ ಇಲ್ದಿರೋದ್ರಿಂದ ಅವ್ರ ಮಾತನ್ನ ಯಾರು ಸೀರಿಯಸ್ ಆಗಿ ತಗೊಳ್ದೆ ಇರೋದಕ್ಕೆ ಸರಿ ಹೋಯ್ತು. ಅದೇ ಈ ಸೀರೆ ಅವರೇ ಕೊಟ್ಟಿರೋದು ಅಂತ ಎಲ್ಲರೂ ನೆನ್ಪಿಟ್ಕೊಂಡಿದ್ದಿದ್ರೆ ಎಷ್ಟು ದೊಡ್ಡ ಗಲಾಟೆ ಆಗಿರೋದು. ಇವ್ರೇನು ಇದೆಲ್ಲ ಬೇಡ ಅಂದ್ರೆ ಕೇಳೋದೇ ಇಲ್ಲ, ಉಪವಾಸ ಬೇಡ ಅಂದ್ರೂ ಕೇಳ್ತಿಲ್ಲ. ಹೇಗಿದಾರೋ ಏನು. ಏನಿದು, ಏನ್ ಮಾಡ್ತಿದ್ಯಾ? ತಿಂತಾ ಇದ್ದೀನತ್ತೆ. ಓ, ಡೈನಿಂಗ್ ಟೇಬಲ್ ಅಲ್ಲಿ ಊಟ ಮಾಡಿದೆ, ಇಲ್ಲಿ ಯಾಕೆ ಬಂದೆ ಅಂತನಾ? ಅಂದ್ರೆ ವ್ರತ ಮಾಡ್ತಿದ್ದೀನಲ್ಲ, ತಿನ್ನೋ ಟೈಮಲ್ಲೂ ಮಿಸ್ ಮಾಡಬಾರ್ದು ಅಂತ. ಏನ್ ಮಾಡ್ತಿದ್ಯಾ ನೀನು? ಹೊಟ್ಟೆ ತುಂಬಾ ತಿಂದು ಯಾರು ವ್ರತ ಮಾಡಲ್ಲ. ಉಪವಾಸ ಇದ್ದು ವ್ರತ ಮಾಡು ಅಂತ ದೇವ್ರು ಹೇಳಲಿಲ್ಲ ಅಜ್ಜಿ, ಇದೆಲ್ಲ ನಾವು ಮಾಡ್ಕೊಂಡಿರೋದು. ಏನಮ್ಮ ಚಿಕ್ಕ ಸೊಸೆ, ನಿಂಗೂ ಎರಡು ದುಡ್ಡು ಕೊಡ್ಲಾ? ಆಹಾ, ನನಗ್ ಬೇಡ. ಎಲ್ರು ನಿನ್ ತರಾನೇ ಅನ್ಕೊಂಡಿದ್ಯಾ? ನಿನ್ಗಿಷ್ಟ ಬಂದ ಹಾಗೆ ಮಾಡು, ಆದ್ರೆ ಇಲ್ಲಿ ಬಂದು ವ್ರತ ಭಂಗ ಮಾಡ್ಬೇಡ. ಹೋಗು
ಹೋಗ್ತೀನ್ ಬಿಡಿ ಅತ್ತೆ. ಕೇಳಮ್ಮ ಶ್ರೀಯಾ, ಕಿಚನ್ ಅಲ್ಲಿ ಇನ್ನು ಊಟ ಇದೆ, ಹಸುವಾದ್ರೆ ಸಂಕೋಚ ಪಟ್ಕೋಬೇಡ. ಹ್ಮ್, ನನಗೆಲ್ಲಿದೆ ಅಂತ ಅದೃಷ್ಟ, ಆದ್ರೂ ಒಳ್ಳೆಯವ್ರ ತರ ಇರೋದು ತುಂಬಾನೇ ಕಷ್ಟ. ಇಲ್ಲೋಡು, ಇವ್ರ ತರ ಕೆಟ್ಟವರಾಗಿದ್ರೆ ಏನ್ ಮಾಡಿದ್ರು ಕೇಳೋರೇ ಇರಲ್ಲ. ನೋಡಮ್ಮ ಶ್ರೀಯಾ, ನೀನು ಅವಳ ಮಾತನ್ನ ಕೇಳಕ್ ಹೋಗ್ಬೇಡ. ಇನ್ನು ಸ್ವಲ್ಪ ಹೊತ್ತಲ್ಲಿ ಭಜನೆ ಶುರುವಾಗುತ್ತೆ, ಅದ್ರ ಕಡೆ ಗಮನ ಕೊಡು. ಈಗ್ಲ ರಾತ್ರಿಗಲ್ವಾ? ಅದೇ ಬೇರೆ ಇದೇ ಬೇರೆ. ಇವತ್ ಭಜನೆ ಮಾಡ್ಬೇಕು ಅಂದ್ರೆ ಶಕ್ತಿ ಬೇಕು. ನನ್ ಮಾತ್ ಕೇಳಿ ಒಂದೆರಡು ತುತ್ತಿನ್ನು ಏನು ಆಗಲ್ಲ. ಏಯ್, ಹೋಗೆ ಮೊದ್ಲು. ಮೊದ್ಲೇ ಹಸ್ಕೊಂಡಿರಕ್ಕಾಗಲ್ಲ, ಇವ್ರು ನೋಡಿದ್ರೆ ನನ್ ಕಣ್ಮುಂದೆನೆ ಬಕ ಸುರಿತರ ತಿನ್ಕೊಂಡು ಉರಿಸ್ತಿದ್ದಾರೆ. ಹೀಗೆ ಆದ್ರೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಅಜ್ಜಿ, ಅವ್ರನ್ನೊಂದ್ಸರಿ ನೋಡ್ಕೊಂಬರ್ತೀನಿ. ಬೇಗ ಬಾರಮ್ಮ. ಅವನಿಗೆ ಎಚ್ಚರ ಇದ್ರೆ ಅವನು ಕರ್ಕೊಂಡ್ ಬಾ, ಸ್ವಲ್ಪ ಹೊತ್ತು ಭಜನೆಯಲ್ಲಿ ಕೂತ್ಕೊಳ್ಳಿ. ಏನ್ ರಾಮ ಇದೆಲ್ಲ? ಅಪ್ಪ ಸಂತೋಷವಾಗಿರ್ಬೇಕು, ಶ್ರೀಯ ಜೀವನ ಚೆನ್ನಾಗಿರ್ಬೇಕು ಅಂತ ನಾನ್ ಬೇಡ್ಕೊಳ್ತಿದ್ರೆ ದಿನ ದಿನಕ್ಕೂ ಅವ್ರಿಗೆ ನನ್ ಮೇಲಿರೋ ಪ್ರೀತಿ ಇನ್ನು ಮತ್ತಷ್ಟು ಹೆಚ್ಚಾಗೋ ಹಾಗೆ ಯಾಕೆ ಮಾಡ್ತಿದ್ಯ ರಾಮ? ಇವಾಗೇನು ನನ್ನ ಮನಸ್ಸಲ್ಲಿ ಅವರಿದ್ದಾರೆ ಅಂತ ನಾನು ಹೇಳೋವರೆಗೂ ಒಂದು ತೊಟ್ಟು ನೀರು ಕೂಡ ಕುಡಿಯಲ್ಲ ಅಂತ ಕಠಿಣ ಉಪವಾಸ ಮಾಡ್ತಿದ್ದಾರೆ. ಅದು ಸಾಧ್ಯ ಆಗತ್ತಾ ಅಂತ ಹೇಳು. ಪ್ರೀತಿಸ್ತಿರೋ ವ್ಯಕ್ತಿ ಸಿಕ್ಕದೆ ಹೋದ್ರೆ ಆ ನೋವನ್ನ ಸಹಿಸ್ಕೊಳ್ಳೋದು ಕಷ್ಟನೇ. ನನಗೆ ಆ ಊರಿಗಿಂತ 100 ಪಟ್ಟು ಹೆಚ್ಚು ನೋವಾಗಿದೆ. ಆದ್ರೆ ಆದ್ರೆ ಏನ್ ಮಾಡ್ಲಿ, ಸಹಿಸ್ಲೇಬೇಕಲ್ವಾ? ಅದನ್ನ ಸಹಿಸೋ ಶಕ್ತಿ ಅವ್ರಿಗೂ ಕೊಡು ರಾಮ. ನನ್ನ ನೆನಪುಗಳನ್ನೆಲ್ಲ ಪೂರ್ತಿಯಾಗಿ ಮರೆತು ಅವ್ರ ನೆಮ್ಮದಿಯಿಂದ ಜೀವನ ಮಾಡೋ ಹಾಗೆ ಮಾಡು. ಲಂಕೇಶು ರಿಹರ್ಸಲ್ಸ್ಗೆ ಬರ್ತೀನಿ ಅಂತ ಕಾಯ್ತಾ ಇರ್ತಾನೆ, ಬರಲ್ಲ ಅಂತ ಫೋನ್ ಮಾಡಿ ಹೇಳ್ಬೇಕು, ಇಲ್ಲಾಂದ್ರೆ ಯಾವ್ದಾದ್ರೂ ಪೂಜೆ ಮಧ್ಯೆ ಇರುವಾಗ ಮತ್ತೆ ಫೋನ್ ಮಾಡ್ತಾನೆ. ಹಾಯ್, ಏನ್ ಹೊರಟ್ಯಾ? ಏನ್ ಹೊರಡೋದು, ಮನೆಯಿಂದ ಆಚೆ ಕಾಲಿಡೋದಕ್ಕೂ ಆಗಲ್ಲ. ಹೇಯ್, ಏನ್ ಹೇಳ್ತಿದ್ಯಾ? ಇನ್ ಅರ್ಧ ಗಂಟೆಲ್ ರಿಹರ್ಸಲ್ ಶುರು ಆಗತ್ತೆ, ಇವಾಗ ಫೋನ್ ಮಾಡಿ ಬರಲ್ಲ ಅಂದ್ರೆ ಹೇಗೆ ಶ್ರೇಯಾ? ಬರೋ ಹಾಗಿದ್ರೆ ಬರಲ್ಲ ಅಂತ ಯಾಕೆ ಹೇಳ್ತಿದ್ದೆ? ಮನೇಲಿ ವ್ರತ ನಡೀತಿರೋದ್ ನಿನಗೆ ಗೊತ್ತಲ್ವಾ? ನಾನೇ ಹತ್ರ ಇದ್ದು ನೋಡ್ಕೋಬೇಕು, ಇದನ್ ಬಿಟ್ ಬರೋ ಚಾನ್ಸ್ ಇಲ್ಲ, ಅದಕ್ಕೆ ನಾನೇ ಫೋನ್ ಮಾಡಿ ಹೇಳ್ತಿದ್ದೀನಿ. ಏನಾದ್ರೂ ಮ್ಯಾನೇಜ್ ಮಾಡಿ ಬಂದ್ಬಿಡು ಬೇಬಿ, ನಿನ್ ಮನಸ್ ಮಾಡ್ಬೇಕಷ್ಟೇ. ಹೇಳೋದ್ ಅರ್ಥ ಆಗ್ತಿಲ್ವಾ ನಿನ್ಗೆ? ಬರೋ ಹಾಗಿದ್ದಿದ್ರೆ ಬರ್ತಿದ್ನಲ್ಲ, ಇದಕ್ ಮುಂಚೆ ಎಸ್ಸರಿ ಹೀಗ್ ಬಂದಿಲ್ಲ. ಇವತ್ತು ವ್ರತದ ಕೊನೆ ದಿನ, ಮನೇಲಿ ಭಜನೆ ಎಲ್ಲ ಇಟ್ಕೊಂಡಿದ್ದಾರೆ, ಇದನ್ ಬಿಟ್ ಬರಕ್ ಆಗದೇ ಇಲ್ಲ, ಅರ್ಥ ಮಾಡ್ಕೋ. ಆದ್ರೂ ಯಾವಾಗ್ಲೂ ಮನೇಲಿ ಏನಾದ್ರೂ ಫಂಕ್ಷನ್ ಅಥವಾ ಪೂಜೆ ಇರ್ಬೇಕಾದ್ರೆ ನಾನ್ ಬರಕ್ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಇರುವಾಗ್ಲೇ ಕರೀತಿಯಲ್ಲ. ಅವಕಾಶಗಳು ನಮ್ಮನೆ ಫಂಕ್ಷನ್ ನೋಡ್ಕೊಂಡ್ ಬರಲ್ಲ ಶ್ರೀಯಾ. ಅಲ್ಲ, ಎಷ್ಟು ಕಷ್ಟಪಟ್ಟಿ ಈ ಆಲ್ಬಮ್ ನ ಹಿಡಿದಿನ್ ಗೊತ್ತಾ? ನಿನ್ನ ಹೀರೋಯಿನ್ ಮಾಡೋದಕ್ಕೆ ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಹೌದು, ನಾನ್ ಒಳ್ಳೆ ಸೊಸೆ ಅಂತ ಹೇಳಿಸ್ಕೊಳಕ್ಕೆ ಕಷ್ಟ ಪಡ್ತಿದ್ದೀನಿ. ಯಾಕಂದ್ರೆ ಹೀರೋಯಿನ್ ಆಗ್ಲಿಲ್ಲ ಅಂದ್ರೆ ನನಗ್ ಇದೇ ಗತಿ. ಅಂದ್ರೆ ಹೀರೋಯಿನ್ ಆಗೋ ನಂಬಿಕೆ ಇಲ್ವಾ ನಿನ್ಗೆ? ಇರೋದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು, ಒಂದ್ ವೇಳೆ ನಾನ್ ಹೀರೋಯಿನ್ ಆಗ್ಬಿಟ್ರೆ ಈ ಮನೆನೂ ಬೇಡ ಮಣ್ಣೂ ಬೇಡ. ಆದ್ರೆ ಆಗೋವರೆಗೂ ಹುಷಾರಾಗಿರ್ಬೇಕಲ್ವಾ? ಇವತ್ತೊಂದಿನ ಹೇಗಾದ್ರೂ ಮ್ಯಾನೇಜ್ ಮಾಡು, ನಾಳೆ ತಪ್ಪೆ ಬರ್ತೀನಿ ಸರಿನಾ? ಸರಿ, ನಾಳೆ ಮಾತ್ರ ಮಿಸ್ ಆಗ್ಬಾರ್ದು. ಹ್ಮ್, ಸರಿ, ಬಾಯ್.
ಶ್ರೀ ರಘುನಂದನ ಸೀತಾರಮಣ ಶ್ರಿತಜನ ಪೋಷಕ ರಾಮ ಇಲ ಭದ್ರಾದ್ರಿಣಿ ವೆಲಸಿತಿ ವೈಯ ಜಯ ಜಯ ಜಾನಕಿ ರಾಮ ಹೇಗಿದ್ದಾರೋ ಏನು ಕಿನ ಕುಲ ಸೋಮ ಸುಂದರ ನಾಮ ಕಾರುಣ್ಯಾಲಯ ರಾಮ ದಶರಥ ತನಯ ಪಾವನ ನಾಮ ಜಗದಭಿರಾಮ ರಾಮ ಕಿನ ಕುಲ ಸೋಮ ಸುಂದರ ವೈದೇಹಿ ಗರ್ಭತಿ ಈಗ ತಾನೇ ನಿನ್ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲೇ ನಿನ್ ಬಂದೆ ನಮ್ ಪ್ರೀತಿಗೆ 100 ವರ್ಷ ಆಯಸ್ಸು ಯಾರನ್ನ ನೆನೆಸ್ಕೊಳ್ತೀವೋ ಅವರೇ ಬಂದ್ರೆ 100 ವರ್ಷ ಅಂತಾರೆ ಅವ್ರ ಜೊತೆ ಇರೋ ಸಂಬಂಧಕ್ಕಲ್ಲ ನೀನು 100 ವರ್ಷ ಬದುಕಿದ್ರೆ ನಮ್ ಪ್ರೀತಿಗೂ ಕೂಡ 100 ವರ್ಷ ಆಯ್ತು ಅಲ್ವಾ ವೈದೇಹಿ ಇವಾಗ ನಿಮ್ ಜೊತೆ ವಾದ ಮಾಡಕ್ಕಾಗಲ್ಲ ಈ ಜ್ಯೂಸ್ ತಗೊಳ್ಳಿ ತಗೋತೀನಿ ಆದ್ರೆ ನಾನು ಕೇಳಿದ್ನಲ್ಲ ಆ ಒಂದು ಮಾತು ಹೇಳು ಸಾಕು ನಿನ್ ಮನಸ್ಸಲ್ಲಿ ನಾನಿದ್ದೀನಿ ಅಂತ ಒಬ್ರು ಜೀವನದಲ್ಲಿ ಇರಬೇಕಾದ್ರೆ ಇನ್ನೊಬ್ರು ಮನಸ್ಸಲ್ಲಿ ಸ್ಥಾನ ಬೇಕು ಅಂತ ಆಸೆ ಪಡೋದು ಯೋಚನೆ ಮಾಡೋದು ತಪ್ಪು ನನ್ನ ಜೀವನದಲ್ಲಿ ಇರಬೇಕಾಗಿರೋ ವ್ಯಕ್ತಿ ಮನಸ್ಸಲ್ಲಿ ನನಗೆ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದೀನಿ ವೈದೇಹಿ ಸಾಕು ಅಷ್ಟಕ್ಕೂ ವ್ರತ ಮುಗಿಯೋದ್ರೊಳಗೆ ನನ್ನ ಹತ್ರನೇ ಹೇಳಿಸ್ತೀನಿ ಅಂತ ಸವಾಲ್ ಹಾಕಿದ್ದೀರಲ್ಲ ಮತ್ತೆ ಯಾಕೆ ಹೇಳ್ತಿದ್ದೀರಾ ನಿಮಗಷ್ಟು ನಂಬಿಕೆ ಇರುವಾಗ ಈ ಜ್ಯೂಸ್ ಕುಡೀರಿ ಕುಡಿಯಲ್ಲ ಯಾಕಂದ್ರೆ ನನ್ನ ಶಪಥ ನೆರವೇರಬೇಕು ಅಂತಾನೆ ಈ ವ್ರತ ಮಾಡ್ತಿರೋದು ಇದನ್ನ ಮಧ್ಯದಲ್ಲೇ ನಿಲ್ಲಿಸ್ಬೇಕು ಅಂದ್ರೆ ಆ ದೇವರು ಈ ದೇವತೆನ ಕರುಣಿಸಲೇಬೇಕು ಅಯ್ಯೋ ದೇವ್ರೇ ಪಾಪ ಆ ಲಂಕೇಶ್ ನನಗೋಸ್ಕರ ಅಷ್ಟು ಕಷ್ಟಪಡ್ತಾ ಇದ್ರೆ ನಾನು ನೋಡಿದ್ರೆ ವ್ರತ ಪೂಜೆ ಅಂತ ಮನೇಲೇ ಕೂತ್ಕೊಂಡಿದ್ದೀನಿ ಜೊತೆಗೆ ಈ ಹಸುವು ಬೇರೆ ಈ ಹಸುವಲ್ಲೇ ಹೋಗಿ ಕೆಳಗಡೆ ಭಜನೆ ಕೇಳಬೇಕು ಹೋಗ್ಲಿ ರೂಮಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂದ್ರೆ ಅವ್ರು ಇರ್ತಾರೆ ಅದ್ರ ಬದಲು ಕೆಳಗಡೆ ಹೋಗಿ ಭಜನೆ ಕೇಳೋದೇ ಮೇಲು ಇವಾಗ ಈ ಜ್ಯೂಸ್ ಕುಡಿತೀರಾ ಇಲ್ವಾ ಕುಡಿಯಲ್ಲ ನೀನ್ ಹೇಳ್ತೀಯಾ ಹೇಳಲ್ವಾ ಇದನ್ ಮೀರಿ ನಿಮ್ ಹತ್ರ ವಾದ ಮಾಡಕ್ ಆಗಲ್ಲ ನಿಮಗೆ ಇದನ್ ಕುಡಿಬೇಕು ಅನ್ನಿಸ್ದಾಗ್ಲೇ ಇದನ್ ಕುಡೀರಿ ನಾನಾಡದ ಮಾತೆಲ್ಲವ ಕತ್ತಾಲಿಸೂ